ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನ ತಪ್ಪದೇ ಕ್ಲಿಕ್ ಮಾಡಿ. ಹೌದು, ಇಂದು ಬುಲೆಟ್ ಪ್ರಕಾಶ್ ಅವರು ನಿಧನ ಹೊಂದಿದ್ದಾರೆ. ಈ ನಿಧನದ ಬೆನ್ನಲ್ಲೇ ಸಹಾಯಕ್ಕೆ ಮುಂದಾಗಿದ್ದಾರೆ ಡಿ ಬಾಸ್ ದರ್ಶನ್ ಅವರು. ಒಂದು ದೊಡ್ಡ ಮಹತ್ವವಾದ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡಿದ್ದಾರೆ ಡಿ ಬಾಸ್ ದರ್ಶನ್ ಅವರು. ಕನ್ನಡ ಚಿತ್ರರಂಗದ ಆಸೆಯ ಕಲಾವಿದ ಬುಲೆಟ್ ಪ್ರಕಾಶ್ ಅವರು ನಿಧನ ಚಿತ್ರರಂಗಕ್ಕೆ ಭಾರಿ ನಿರಾಸೆ ಉಂಟು ಮಾಡಿದೆ. 3 ದಿನಗಳ ಹಿಂದೆಯಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ದರು, ಆದರೆ ಇಂದು ಸಂಜೆ ಕಿಡ್ನಿ ವೈಫಲ್ಯದಿಂದ ಕೊನೆ ಉಸಿರೆಳೆದಿದ್ದಾರೆ. ದರ್ಶನ್ ಅವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದ ಬುಲೆಟ್ ಪ್ರಕಾಶ್ ಅವರು ಕೊನೆ ಕೊನೆಯಲ್ಲಿ ಒಂದು ಕಾರಣಗಳಿಂದ ಸ್ವಲ್ಪ ಗೊಂದಲ ಉಂಟಾಗಿತ್ತು. ತದನಂತರ ಎಲ್ಲವೂ ಕೂಡ ಸರಿಯಾಗಿತ್ತು. ಇನ್ನು ದರ್ಶನ್ ಅವರು ಏನ್ ಬೇಕಾದರೂ ಸಹಾಯ ಮಾಡಲು ಮುಂದೆ ಬರುತ್ತಾರೆ. ಅದೇ ರೀತಿ ಗೆಳೆಯನ ಅಗಲಿಕೆ ನಂತರವೂ ಕೂಡ ಬುಲೆಟ್ ಪ್ರಕಾಶ್ ಕುಟುಂಬದ ಮಹತ್ವವಾದ ಜವಾಬ್ದಾರಿಯನ್ನ ಈಗ ಹೆಗಲ ಮೇಲೆ ಒತ್ತಿಕೊಂಡಿದ್ದಾರೆ ಡಿ ಬಾಸ್ ದರ್ಶನ್ ಅವರು. ಅಷ್ಟಕ್ಕೂ ದರ್ಶನ್ ತೆಗೆದುಕೊಂಡಿರುವ ನಿರ್ಧಾರ ಏನು ಅಂತ ಒಂದು ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಬುಲೆಟ್ ಪ್ರಕಾಶ್ ಅವರ ಅಗಲಿಕೆ ಬೇಸರ ತಂದಿದ್ದಲ್ಲಿ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ. ಬುಲೆಟ್ ಪ್ರಕಾಶ್ ಅವರಿಗೆ 2 ಮಕ್ಕಳಿದ್ದಾರೆ, ಒಬ್ಬಳು ಹೆಣ್ಣು ಮಗಳು ಮತ್ತು ಒಬ್ಬ ಗಂಡು ಮಗ. ಬುಲೆಟ್ ಪ್ರಕಾಶ್ ಅವರ ಹೆಣ್ಣು ಮಗಳ ಮದುವೆ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ಳುತ್ತೇನೆ ಅಂತ ಡಿ ಬಾಸ್ ಈಗ ನಿರ್ಧಾರ ಮಾಡಿದ್ದಾರೆ. ಈ ಮೂಲಕ ಕುಟುಂಬಕ್ಕೆ ಆಸರೆಯಾಗಿ ನಿಂತಿದ್ದಾರೆ ಈಗ ಡಿ ಬಾಸ್ ದರ್ಶನ್ ಅವರು. ಹೌದು, ಬುಲೆಟ್ ಪ್ರಕಾಶ್ ಅವರ ಅಗಲಿಕೆ ಡಿ ಬಾಸ್ ದರ್ಶನ್ ಅವರಿಗೂ ಕೂಡ ತುಂಬಾನೇ ಬೇಸರವನ್ನು ಉಂಟು ಮಾಡಿದೆ. ಅದೇವರು ಇವರ ಆತ್ಮಕ್ಕೆ ಶಾಂತಿ ಕೊಡಲಿ ಎಂಬುದೇ ನಮ್ಮೆಲ್ಲರ ಆಶಯ. ಒಟ್ಟಾರೆ ಈಗ ಬುಲೆಟ್ ಪ್ರಕಾಶ್ ಮಗಳ ಮದುವೆಯ ಜವಾಬ್ದಾರಿಯನ್ನ ಡಿ ಬಾಸ್ ತೆಗೆದುಕೊಂಡಿದ್ದಾರೆ.